ಮಾನ್ಯ ಸಭಾಧ್ಯಕ್ಷೆ, ಇವತ್ತು ರಾಜ್ಯದಲ್ಲಿ ಅಧ್ಯಕ್ಷರೇ ನಮಗೂ ಕೊಡ್ಬೇಕು, ಕೊಡಿ ಯಾರು ಬೇಡ ಅಂತ ಅಲ್ಲ, ನಮಗೂ ಪ್ರಾಸ್ತಾವಿಕವಾಗಿ ಭಾಷಣ ಮಾಡೋಕೆ ಅವಕಾಶ ಕೊಡಬೇಕು ಕೊಬ್ಬರಿ ಬಗ್ಗೆ. ಹಾಗಾದ್ರೆ ರೈತರಿಗೆ ಕೊಡಬೇಕು ನಿಯಮ ಪ್ರಕಾರ. ಬಂದು ಮಾತಾಡೋದಲ್ಲ ಇಲ್ಲ, ಅಲ್ಲಿ ಕ್ಷೇತ್ರದಲ್ಲಿ ಮಾತಾಡ್ಬೋದು ಬಿಡಿ, ಅರಸಿಕರ ಕ್ಷೇತ್ರ ಅಲ್ಲ. ಈಗ ಪ್ರಾಸ್ತಾವಿಕವಾಗಿ ಅವ್ರು ಯಾರ್ಯಾರು ಭಾಷಣ ಮಾಡ್ತಾರೆ ಅವ್ರು ಮಾತಾಡ್ಲಿ. ಮಾನ್ಯ ಸಭಾಧ್ಯಕ್ಷ, ನಮ್ಮ ಹೆಸರು ಮೊದಲೇ ಕೊಡ್ಬೇಕು ಪೇಪರ್ ನಾಗ ನಾಳೆ. ಅದಕ್ಕೆ ಶಿವಲಿಂಗೇಗೌಡ ಮಾತಾಡೋದು, ರೇವಣ್ಣ ಅವರು ರೈತರ ಪರ ಪ್ಲೀಸ್. ಮಾನ್ಯ ಶಿವಲಿಂಗೇಗೌಡ ಏನಿಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಕೂತ್ಕೊಳ್ಳಿ, ಅದು ಸುಧಾರಿಸ್ಕೊಂಡ್ಬೇಕು. ಮಾನ್ಯ ಸಭಾಧ್ಯಕ್ಷ, ಬರ್ಬೇಕು ಪೇಪರ್ ಅಲ್ಲಿ ಪ್ರತಿಪಕ್ಷ ನಾಯಕ ರೇವಣ್ಣ ಫೈಟ್ ಕೂತ್ಕೊಳ್ಳಿ. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾನ್ಯ ಸಭಾಧ್ಯಕ್ಷೆ, ಇದು 9 ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು. ಇವತ್ತು ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಕಳೆದ 3-4 ತಿಂಗಳಿಂದ ಇವತ್ತು ನಮ್ಮ ರೈತರು, 9 ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಸಭಾಧ್ಯಕ್ಷೆ, ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಬೆಳೆದಿರುವಂತಹ ರೈತರದ್ದು ಉಳಿದಿದೆ. ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸನ್ಮಾನ್ಯ ದೇವೇಗೌಡರೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರನ್ನು ಕರ್ಕೊಂಡು ಹೋಗಿದ್ದು, ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂತ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಕ್ಕೆ ಕ್ಯಾಬಿನೆಟ್ ಅಲ್ಲಿ ತಂದು ಇವತ್ತು ನಫಡಿಂದ ತಗೊಳ್ಳೋದಕ್ಕೆ ಈಗಾಗಲೇ ಕಾರ್ಯಾರಂಭ ಮಾಡಿದ್ರು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳನ್ನು ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಯಿತು. ಏಕೆಂದ್ರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ 2-3 ದಿವಸದಲ್ಲಿ ಅದನ್ನ ಕೊಬ್ಬರಿ ತಾಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಚಿವ ಸಂಪುಟ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತೇನಾಗಿತ್ತು ಅಂದ್ರೆ, ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅವ್ರು ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ 15,000 ನಾವು ಬೆಳಿಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆನೆ 15,000 ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದ್ರು. ಆದ್ರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ, ಮಾಡಕ್ಕಾಗಲಿಲ್ಲ. ಆದ್ರೂ ನಾವು ಇವತ್ತು ಕೇಂದ್ರ ಸರ್ಕಾರ 12,000 ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಕೆಲವು ಕಡೆ ಈಗಾಗಲೇ ಲೋಪ ಇದೆ, ಕೆಲವು ಕಡೆ ಇದಿದೆ ಅನ್ನೋ ದೃಷ್ಟಿಯಿಂದ 6 ಅಧಿಕಾರಿಗಳನ್ನು ಈಗಾಗಲೇ ಅಮಾನತು. ಅದರಿಂದ ದಯಮಾಡಿ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ನು ಇನ್ನೂ ಇದೆ, ಅದನ್ನ ಖರೀದಿ ಮಾಡಬೇಕು. ನನಗೆ ರಾಜ್ಯ ಸರ್ಕಾರನವರು ಮಾಡಿ, ಕೇಂದ್ರ ಸರ್ಕಾರನು ಮಾಡಿ, ರೈತರು ಉಳಿಸಬೇಕು. ಅದಕ್ಕೆ ನಾನು ಕ್ರಮ ತಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮತ್ತಿದ್ರ ಜೊತೆಗೆ ತೆಂಗು ಬೆಳೆಗಾರರು, ನಿಮ್ ಜಿಲ್ಲೆಲ್ಲೂ ತೆಂಗಿದೆ, ಇವತ್ತು 8 ರೂಪಾಯಿ ಇದೆ ಒಂದು ತೆಂಗು, 8 ರೂಪಾಯಿ ಕಾಯಿ, 8 ರೂಪಾಯಿ 10 ರೂಪಾಯಿ ಕಾಯಿ, ಎಳ್ನೀರು 25 ರೂಪಾಯಿ ಬಾಂಬೆ ಹೋಗುತ್ತೆ, ಎಳ್ನೀರು ಕೊಡಕ್ ಆಗಲ್ಲ, ನಂಜು ಬರುತ್ತೆ ಮರ ಅಂತೇಳಿ. ಅದರಿಂದ ದಯಮಾಡಿ ಒಂದ್ ಕಡೆ ತೆಂಗನ್ನು ತೆಂಗಿನಕಾಯಿನ ಖರೀದಿ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ. ಇವತ್ತು ರೈತರ ಪರವಾಗಿ ಬರಬೇಕಾಗುತ್ತೆ, ಯಾಕೆಂದ್ರೆ ರೈತರ ಸರ್ಕಾರ ಅಂತ ಈಗಾಗಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ. ಅದರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಹೇಳಿ 15,000 ಕೊಡ್ತೀವಿ ಅಂದ್ರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲ ಕೊಡಕ್ಕಾಗಲ್ಲ, ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ತಾನವತ್ತು ಈ ತರ ಹೇಳಿದ್ದೆ, ಇವತ್ತು ಅದ್ ಮಾಡಕ್ಕಾಗಿಲ್ಲ ಸರ್ಕಾರ, ನಾವು ಜಾರಿ ತರಕ್ಕಾಗಿಲ್ಲ, ಬರೀ 5 ಗ್ಯಾರಂಟಿ ತಂದಿದ್ವಿ, ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದೀವಿ. ಇದು ಮಾಡಕ್ಕಾಗಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ, ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು 15,000 ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ನಮ್ ಕೈ ಮಾಡಕ್ಕಾಗಲಿಲ್ಲ ಅಂತ ಹೇಳಿ ನಾವೇನ್ ಬೇಡ ಅನ್ನಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು 8 ಜಿಲ್ಲೆ, ಮಂಡ್ಯ ಇರ್ಬೋದು, ಆಸ್ತ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಸುಮಾರು 9 ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರರಿದ್ದಾರೆ. ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ. ದಲ್ಲಾಳಿಗಳು ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ, ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟರ್ ಕೂಡ ಇಲ್ಲ, ನಾಳೆ ಬರ್ತಾರೆ. ಇವನು ಪ್ರಾರಂಭ ಮಾಡಿದ್ರಿ, ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋ ಅವಕಾಶ ಕೂಡ ಆಗ್ತದೆ. ನಾಳೆ ಚರ್ಚೆ ಮುಂದುವರಿಸಿದ್ರೇನು? ಒಂದು 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನೀವು ನಾಳೆ ಆಗಿತ್ತಾಳೆ. ನಾಳೆ ಬೇಡ ಅನ್ನಲ್ಲ, ಅಲ್ಲಲ್ಲ ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿ ಅಲ್ಲಿ ಬಹಳ ಅನ್ಯಾಯ ಆಗಿದೆ. ಅದನ್ನು ಈಗ ಮುಗಿಸ್ಲಿ, ಶಿವಲಿಂಗ ಅವ್ರು ಮುಗಿಸ್ಲಿ, ಆಯ್ತು ಅವ್ರು ಮುಗಿಸ್ಲಿ.
ಅಲ್ಲ ಚರ್ಚೆ ಆಗಲಿ ಆ ಷಡಾಕ್ಷರ ಮುಗಿಸಿ ಮಾತಾಡಿ 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 ನಾವೇ ಷಡಾಕ್ಷರ ಅವ್ರು ಮಾತಾಡಿ ನೀವು ಮಾತಾಡಿ ಊರಪ್ಪ ಮಾತಾಡಲಿ ಮಾಡಬೇಕು ಅಂತ ಔಟ್ ಸೋರ್ಸ್ ಸದಕ್ಷರ ಅವರೇ ನೀವು ಎರಡ್ ಅಸೆಂಬ್ಲಿಯಲ್ಲಿ ಕೂಡ ಏನ್ ಮಾತಾಡಿದ್ರೆ ಕಷ್ಟ ಕಾಲದಲ್ಲಿ ಅದ್ ಸಂಬಂಧ ಮಾತಾಡಲಿವೆ ಮಾನ್ಯ ಸಭಾಧ್ಯಕ್ಷರೇ ನಮ್ಮಲ್ಲಿ ಉದಿಪುರ ಅಂತೇಳಿ ಒಂದು ಹೋಬಳಿ ಇದೆ ಅಲ್ಲಿ ಪೂರ್ತಿ ತೆಂಗಿನ ಗಿಡ ಇರೋದು ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು ಒಂದು ವಾರ ಆದರೂ ಕೊಡಲಿಲ್ಲ ಕೊನೆಯ ದಿವಸ ಒಂದು ಗಂಟೆ ಕಾಲ ಕೊಟ್ಟು ಬ್ಲಾಕ್ ಆಗಿದೆ ಅಂತ ನಾಲ್ಕು ಜನದ ಮಾತ್ರ ತಗೊಂಡವ್ರೆ ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ ಸಾವಿರಾರು ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ ನಾನೇನು ಹೇಳ್ತಾ ಇಲ್ಲ ಪತ್ರಿಕೆಯಲ್ಲಿ ಬಂದು ಆರು ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಮಾನ್ಯ ಸಭಾಧ್ಯಕ್ಷ ದಯಮಾಡಿ ಇದನ್ನ ಗಂಭೀರವಾಗಿ ಇದು ಮಾಡಬೇಕಾಯ್ತು ಯಾವ ತಾಲೂಕು ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ರಾಜಕೀಯ ಮಾಡಕ್ ಹೋಗಲ್ಲ ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿದ್ದಾರೆ ಉಳಿಸಿ ಸರಿ ಕೇಂದ್ರ ಸರ್ಕಾರದಿಂದಲಾರೂ ಮಾಡಿ ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ 15,000 ರೂಪಾಯಿ ನಾನು ಚುನಾವಣೆ ಕಳೆದ ಬೆಳಿಗ್ಗೆನೆ 15,000 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಇದನ್ನ ಕೂಡಲೇ ಇದು ಮಾಡಬೇಕು ಮತ್ತೆ ರಾಜ್ಯ ಸರ್ಕಾರ ಕನಿಷ್ಠ 3,000 ಕೊಡ್ಲಿ 12+3,000 ಆದ್ರೆ 15,000 ಆಗುತ್ತೆ ಅದರಿಂದ ಬಾಲಕೃಷ್ಣ ಅವರು ಸೈನ್ ಹಾಕಿದ್ದಾರೆ ದಯಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರಲಿ ಮಂತ್ರಿಗಳ ಸಮ್ಮುಖದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡೋಕ್ಕೂ ಅವಕಾಶ ಕೊಡಬೇಕು ರೂಲ್ 68 ಅಲ್ಲಿ ರೇವಣ್ಣ ಮನವಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ.